ವಿದ್ಯಾರ್ಥಿಗಳೇ ಆಶಾವಾದಿ ಮತ್ತು ನಿರಾಶಾವಾದಿಗಳಿಬ್ಬರಿಗೂ ಇರುವುದು ಒಂದೇ ದೌರ್ಬಲ್ಯ ಅವರಿಬ್ಬರು ಸತ್ಯಕ್ಕೆ ಹೆದರುತ್ತಾರೆ ಅಂತ ಟಾರ್ಸ್ಮನ್ ಡಾ ಬಾರ್ನಾಡ್ ಹೇಳಿರುವಂತಹ ಒಂದು ಶುಭ ನುಡಿ ಇದು ಆಶಾವಾದಿಗೆ ಮತ್ತು ನಿರಾಶಾವಾದಿಗಳಿಬ್ಬರಿಗೂ ಇರುವುದು ಒಂದೇ ದೌರ್ಬಲ್ಯ ಅವರಿಬ್ಬರು ಸತ್ಯಕ್ಕೆ ಹೆದರುತ್ತಾರೆ ಅಂತ ಇವತ್ತಿನ ಶುಭ ನುಡಿಯೊಂದಿಗೆ ಇವತ್ತಿನ ವಿಷಯ ಪ್ರಶ್ನೆಗಳಿಗೆ ಉತ್ತರ ಒಂದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಇಲ್ಲಿ ಇಲ್ಲಿದೆ ಇದರಲ್ಲಿ ನೀವು ಅದರಲ್ಲಿ ಆರಿಸಿ ಒಂದು ಸರಿಯಾದ ಉತ್ತರವನ್ನು ನೀವು ಇಲ್ಲಿ ಉತ್ತರಿಸಬೇಕಾಗಿರುತ್ತೆ ಈ ಪ್ರಶ್ನೆಗಳು ಈ ರೀತಿ ಇವೆ ಇವುಗಳಲ್ಲಿ ಯಾವುದು ವಿಸರ್ಗ ಇಲ್ಲಿ ಕೊಟ್ಟಿದ್ದೀನಿ ಒಂದನೇದು ಅವು ಐ ಹಾಗೆ ಸೊನ್ನೆ ಎರಡು ಸೊನ್ನೆ ಅಂತ ಇದೆ ಇದರಲ್ಲಿ ವಿಸರ್ಗ ಯಾವುದು ನಾಲ್ಕನೇದು ಎರಡು ಸೊನ್ನೆ ಇದೆಯಲ್ಲ ಅದು ವಿಸರ್ಗ ಇವುಗಳಲ್ಲಿ ಅನುನಾಸಿಕ ಅಕ್ಷರ ಯಾವುದು ಅಂದರೆ ಇಲ್ಲಿ ನ ಅಮ್ಮ ಅಂತ ಇದೆ ಇದರಲ್ಲಿ ಅನುನಾಸಿಕ ಸ್ವರ ಯಾವುದು ಅಮ್ ಅನುನಾಸಿಕ ಅಂ ಅನ್ನೋದು ಅನುನಾಸಿಕ ಅದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದು ವಿಜಾತಿ ಸಂಯುಕ್ತ ಅಕ್ಷರ ವಿಜಾತಿ ಸಂಯುಕ್ತ ಅಕ್ಷರ ಅಲ್ಲ ಅಂದರೆ ಈ ಸಂಯುಕ್ತ ವಿಜಾತಿ ಸಂಯುಕ್ತ ಅಕ್ಷರ ಅಲ್ಲ ಅನ್ನೋದನ್ನ ಹುಡುಕಿ ಹೇಳಬೇಕು ಕ ಪ್ಲಸ್ ಕ ಅಂತ ಇದೆ ಪ್ಲಸ್ ಜ ಅಂತ ಇದೆ ಸ ಪ್ಲಸ್ ಟ ಪ್ಲಸ್ ರು ಪ್ಲಸ್ ಅ ಅಂತ ಇದೆ ಪ್ಲಸ್ ಪ್ಲಸ್ ಎ ಅಂತ ಇದೆ ಇದು ಪಾಗೆ ಪಾವತ್ತಾಗ ಪಾಗೆ ಪಾವತ್ತಾಗಿ ಎ ಇದೆ ಇದು ಇದು ಸ್ವಜಾತಿ ಆಗುತ್ತೆ ಹಾಗೆ ಜ ಪ್ಲಸ್ ಜನ ಜಾಗೆ ಜಾವತ್ತಾಗತ್ತೆ ಕ ಪ್ಲಸ್ ಕನು ಕ ಕಾವತ್ತಾಗತ್ತೆ ಇದರಲ್ಲಿ ಏನು ಹೇಳ್ತಾ ಇದ್ದೀವಿ ಸ್ವಜಾತಿ ಸಂಯುಕ್ತ ಅಕ್ಷರ ಅಲ್ಲದೆ ಇರೋದನ್ನು ಗುರುತಿಸಿ ಅಂತ ಹೇಳಿದರೆ ಇದರ ಉತ್ತರ ಇದಾಗತ್ತೆ ಮೂರನೇ ಉತ್ತರನೇ ಸರಿಯಾದ ಉತ್ತರ ಆಗತ್ತೆ ನಮ್ಮೂರು ಈ ಸಂಧಿ ಬಿಡಿಸಿದಾಗ ಇದನ್ನು ಈ ಸಂಧಿ ನಮ್ಮೂರು ಅನ್ನೋ ಪದ ಬಿಡಿಸಿದಾಗ ಈ ರೀತಿ ಯಾವುದು ಇದರಲ್ಲಿ ಸರಿಯಾದದ್ದು ಮೊದಲನೇದು ನಮ್ಮ ಪ್ಲಸ್ ಊರು ಅಂತ ಇದೆ ಎರಡನೇದು ನಮ್ಮ ಪ್ಲಸ್ ಊರು ಅಂತ ಇದೆ ಹಾಗೆ ನಮ್ ಪ್ಲಸ್ ಊರು ಅಂತ ಇದೆ ನಾಲ್ಕನೇದು ಊರು ಅಂತ ಇದೆ ಇದರಲ್ಲಿ ಸರಿಯಾದ ಉತ್ತರ ನಮ್ಮ ಪ್ಲಸ್ ಊರು ಯಾವುದು ಎರಡನೆಯ ಉತ್ತರ ಸರಿಯಾದ ಉತ್ತರ ನಮ್ಮ ಪ್ಲಸ್ ಊರು ನಮ್ಮೂರು ಬಂಡೆ ಪ್ಲಸ್ ಕಲ್ಲು ಅಂತ ಇದೆ ಬಂಡೆ ಈ ಸಂಧಿಯ ಈ ಸಂಧಿಯ ಹೆಸರು ಯಾವುದು ಬಂಡೆ ಬಂಡೆ ಕಲ್ಲು ಅನ್ನೋದೊಂದು ಪದ ಕೊಟ್ಬಿಟ್ಟು ಸಂಧಿ ಹೆಸರು ಹೇಳಿ ಅಂತ ಇದೆ ಇದರಲ್ಲಿ ಮೊದಲನೇದು ಆದೇಶ ಸಂಧಿ ಇದೆ ಆಗಮ ಸಂಧಿ ಇದೆ ಲೋಪು ಸಂಧಿ ನಾಲ್ಕನೇದು ಗುಣಸಂಧಿ ಇದೆ ಸರಿಯಾದ ಉತ್ತರ ಆದೇಶ ಸಂಧಿ ಮೊದಲನೇದೇ ಆದೇಶ ಸಂಧಿನೇ ಸರಿಯಾದ ಉತ್ತರ ಆಮೇಲೆ ಗಿರೀಶ ಅಂತ ಮೂರನೇ ಪದ ಇದೆ ಇದು ಗಿರೀಶ ಅನ್ನೋ ಪದ ಎಂಬುದು ಯಾವ ಸಂಧಿ ಮೊದಲನೇದು ಗುಣಸಂಧಿ ಎರಡನೇದು ಜಸ್ತ್ವ ಸಂಧಿ ಮೂರನೇದು ಸವರ್ಣದೀರ್ಘ ಸಂಧಿ ನಾಲ್ಕನೇದು ವೃದ್ಧಿ ಸಂಧಿ ಇದರ ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ ಎರಡನೇದೇ ಇದರ ಸರಿಯಾದ ಉತ್ತರವಾಗಿದೆ ದೀರ್ಘ ಸಂಧಿ ನೆಕ್ಸ್ಟು ಲೋಕೈಕ ಈ ಪದ ಬಿಡಿಸಿದಾಗ ಏನು ಯಾವ ಯಾವ ರೀತಿ ನಾವು ಬಿಡಿಸ್ಬೋದು ಲೋಕ ಪ್ಲಸ್ ಏಕ ಅಂತ ಬಿಡಿಸ್ಬೋದ ಲೋಕ ಪ್ಲಸ್ ಐಕ ಅಂತ ಬಿಡಿಸ್ಬೋದ ಲೋಕ ಪ್ಲಸ್ ಏಕ ಅಂತ ಬಿಡಿಸೋದ ಲೋಕ ಪ್ಲಸ್ ಐಕ್ಯಯ್ಯ ಅಂತ ಬಿಡಿಸೋದ ಇದರಲ್ಲಿ ಸರಿಯಾದ ಬಿಡಿಸೋ ಅಂತಹ ಒಂದು ರೀತಿ ಯಾವುದು ಲೋಕ ಪ್ಲಸ್ ಏಕ ಅಂತ ಬಿಡಿಸ ಬಿಡಿಸಿದ್ರೆ ಬಿಡಿಸುವ ಲೋಕೈಕಕ್ಕೆ ಬಿಡಿಸ್ ಬಿಡಿಸಿದಾಗ ಕಾರ್ಯನ ಈ ರೀತಿ ಬಿಡಿಸ್ಬೇಕು ಲೋಕ ಪ್ಲಸ್ ಏಕ ಸರಿಯಾದ ಉತ್ತರ ನೆಕ್ಸ್ಟು ಈ ಕೆಳಗಿನ ಪದಗಳಲ್ಲಿ ಅನ್ವರ್ತನಾಮ ಯಾವುದು ಅನ್ವರ್ತನಾಮ ಯಾವುದು ಇದರಲ್ಲಿ ಅಂತ ಪ್ರಶ್ನೆ ಈ ರೀತಿ ಇದೆ ಉತ್ತರಗಳಲ್ಲಿ ಉತ್ತರಗಳು ಈ ರೀತಿ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ಸರಿಯಾದ ಜಯಣ ಪರ್ವತ ವಿದ್ವಾಂಸ ಭಾರತ ಸರಿಯಾದ ಉತ್ತರ ವಿದ್ವಾಂಸ ಮೂರನೇದು ವಿದ್ವಾಂಸ ಆಮೇಲೆ ನೆಕ್ಸ್ಟು ಮಹಾರಾಜರು ಬಿಳಿ ಆನೆಯ ಮೇಲೆ ಸವಾರಿ ಹೊರಟರು ಇಲ್ಲಿ ಗೆರೆ ಎಳೆದಿರುವ ಪದವನ್ನು ಹೀಗೆನ್ನುವರು ಗೆರೆ ಯಾವುದು ಎಳೆದಿದ್ದೀವಿ ಬಿಳಿಯ ಅಂತ ಇದಕ್ಕೇನಂತೀವಿ ಪರಿಮಾಣ ವಾಚಕ ಮೊದಲನೇದು ಎರಡನೇದು ಸಂಖ್ಯಾ ವಾಚಕ ಮೂರನೇದು ಪ್ರಕಾರ ವಾಚಕ ನಾಲ್ಕನೇದು ಗುಣವಾಚಕ ಇದರಲ್ಲಿ ಯಾವ ಪ್ರಕಾರದ ಆನೆ ಆನೆ ಮೇಲೆ ಹೋದ್ರು ಬಿಳಿಯ ಆನೆ ಆದ್ದರಿಂದ ಇದರ ಸದ್ಯ ಸರಿಯಾದ ಉತ್ತರ ಪ್ರಕಾರ ವಾಚಕ ಆಗಿರುತ್ತೆ ಇದ್ರ ಇದ್ರೂ ಸರಿಯಾದ ಉತ್ತರ ನೆಕ್ಸ್ಟು ಸಿಡ್ನಿ ಒಲಂಪಿಕ್ ಒಲಂಪಿಕ್ನಲ್ಲಿ ಹಾಕಿಯಲ್ಲಿ ಏಳನೇ ಸ್ಥಾನಕ್ಕೆ ತೃಪ್ತಿ ಪಡೆಯಬೇಕಾಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಶಬ್ದದ ಶಬ್ದವನ್ನು ಏನಂತಾರೆ ಯಾವ್ದು ಗೆಳೆ ಎಳ್ದಿ ಎಳೆದಿರೋದು ಏಳನೇ ಅನ್ನೋದಕ್ಕೆ ಗೆಳೆ ಎಳೆದಿದ್ದಾರೆ ಇಲ್ಲಿ ಉತ್ತರಗಳು ಈ ರೀತಿ ಇವೆ ಸರ್ವನಾಮ ಗುಣವಾಚಕ ಸಂಖ್ಯಾ ವಾಚಕ ಪ್ರಕಾರ ಇದರಲ್ಲಿ ಸರಿಯಾದ ಉತ್ತರ ಸಂಖ್ಯಾ ವಾಚಕ ಏನೋ ಏಳನೆಯ ಅಂತ ಇದೆಯಲ್ಲ ಆದ್ದರಿಂದ ಇದು ಸಂಖ್ಯಾವಾಚಕ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಸಂಖ್ಯಾ ವಾಚಕ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಈ ರೀತಿ ಇದೆ ಸೂರ್ಯ ಮೂಡೋದ ಮೂಡುವಲ್ಲಿ ಉದಯಿಸಿ ಮೂಡದಲ್ಲಿ ಉದಯಿಸಿ ಮೂಡನದಲ್ಲಿ ಉದಯಿಸಿ ಪಡುವಣದಲ್ಲಿ ಮುಳುಗುತ್ತದೆ ನೆಕ್ಸ್ಟ್ ಇಲ್ಲಿ ಗೆರೆ ಎಳೆದಿರುವ ಶಬ್ದವನ್ನು ಏನಂತಾರೆ ಅಂದ್ರೆ ಮೂಡಣದಲ್ಲಿ ಮೂಡಣ ಇದೆಯಲ್ಲ ಅದು ಮೂಡಣ ದಿಕ್ಕು ಅಂತ ದಿಕ್ಕೋದ್ರಲ್ಲಿ ಇದೆಯಲ್ಲ ಅದು ಮೂಡಣದಲ್ಲಿ ಮೂಡಣದಲ್ಲಿ ಮೂಡಣ ದಿಕ್ಕಿನಲ್ಲಿ ಉದಯಿಸ್ತದೆ ಪಡುವಣ ದಿಕ್ಕಿನಲ್ಲಿ ಮುಳುಗುತ್ತದೆ ಅಂದರೆ ಪಡುವಣ ಅಂತ ಇದೆಯಲ್ಲ ಅಂಡರ್ಲೈನ್ ಮಾಡಿರೋ ಅಂದರೆ ಗೆರೆ ಎಳೆದಿರೋದ್ರಲ್ಲಿ ಪಡುವಣ ಪಡುವೋಣ ಅಂತ ಇದೆ ಆ ಶಬ್ದಕ್ಕೆ ಏನಂತಾರೆ ಇಲ್ಲಿದೆ ಉತ್ತರ ಏನಿದೆ ಪ್ರಕಾರವಾಚಕ ದಿಗ್ವಾಚಕ ಪರಿಮಾಣವಾಚಕ ಗುಣವಾಚಕ ಸರಿಯಾದ ಉತ್ತರ ದಿಗ್ವಾಚಕ ನೆಕ್ಸ್ಟು ನಾಮಪದಗಳ ಸ್ಥಾನದಲ್ಲಿ ಅವುಗಳ ಬದ ಅವುಗಳ ಬದಲಾಗಿ ಬಳಸುವ ಶಬ್ದಗಳಿಗೆ ಏನಂತಾರೆ ಮೊದಲನೇದು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸರ್ವನಾಮ ಇದರಲ್ಲಿ ಸರಿಯಾದ ಉತ್ತರ ನಾಮಪದಗಳ ಬದಲಾಗಿ ಸರ್ವನಾಮಗಳನ್ನು ಬಳಸುವ ಬಳಸ್ತೀವಲ್ಲ ಅದಕ್ಕೆ ಬದಲಾಗಿ ಬಳಸುವ ಪದಕ್ಕೆ ಸರ್ವನಾಮ ಅಂತ ಹೇಳ್ತೀವಿ ಕಸ್ತೂರಿ ಪ್ರತಿದಿನವೂ ಶಾಲೆಗೆ ತಪ್ಪದೇ ಬರುತ್ತಾಳೆ ಅವಳು ಅಂದಿನ ಪಾಠವನ್ನು ಅಂದೇ ಓದಿ ಮುಗಿಸುತ್ತಾಳೆ ಈ ಮೇಲಿನ ವಾಕ್ಯದಲ್ಲಿ ರೂಢನಾಮ ಅಂದರೆ ಈ ಮೇಲಿನ ವಾಕ್ಯದಲ್ಲಿ ರೂಢನಾಮ ಇದೆಯಲ್ಲ ಕಸ್ಟೂರಿ ಅಂತ ಅಲ್ಲಿ ಅವಳು ಅದು ಸರಿಯಾದ ಉತ್ತರ ಅಂದರೆ ಆ ಗೆರೆ ಎಳೆದಿದ್ದಾರಲ್ಲ ಅದಕ್ಕೆ ಯಾವನ ಯಾವ ಇದನ್ನು ಕೊಡ್ತೀರಾ ಅಂದಾಗ ರೂಢನಾಮ ಯಾವುದು ಇದರಲ್ಲಿ ಅಂತ ಕೇಳ್ತಾ ಇದ್ದಾರೆ ಅವಳ ಅವ ಕಸ್ತೂರಿ ಶಾಲೆ ಪಾಠ ಇದರಲ್ಲಿ ರೂಢನಾಮ ಯಾವುದು ರೂಢನಾಮ ಕಸ್ತೂರಿ ಅನ್ನೋ ಪದದ ಪದವೇ ರೂಢನಾಮ ಆಗಿರುತ್ತೆ ಯಾವುದು ಸರಿಯಾದ ಉತ್ತರ ಅಲ್ಲ ಕಸ್ತೂರಿ ಅಲ್ಲ ಸಾರಿ ಶಾಲೆ ರೂಢನಮ್ಮ ಕೇಳ್ತಾ ಇರೋದು ಶಾಲೆ ಇಲ್ಲಿ ಅಂದರೆ ಇಲ್ಲಿ ಕೇಳ್ತಿರೋದು ಯಾವುದು ರೂಢನಾಮ ರೂಢನಾಮ ಏನಾಗತ್ತೆ ಇಲ್ಲಿ ಶಾಲೆ ಆಗತ್ತೆ ಮನೆ ಎಂಬುದು ಯಾವ ಇದಾಗತ್ತೆ ಅಂಕಿತನಾಮ ರೂಢನಾಮ ಸರ್ವನಾಮ ಇವುಗಳಲ್ಲಿ ಮನೆ ಅನ್ನೋದು ರೂಢನಾಮ ಆಗತ್ತೆ ಯಾವುದಾಗತ್ತೆ ರೂಢನಾಮ ನೆಕ್ಸ್ಟ್ ಕುಂಟಿ ಎಂಬುದು ಯಾವನಾಮ ಆಗತ್ತೆ ಅಂಕಿತನಾಮ ರೂಢನಾಮ ಸರ್ವನಾಮ ಅನ್ವರ್ತನಾಮ ಇದು ಕುಂಟಿ ಅನ್ನೋದು ಸರ್ ಅನ್ವರ್ಥನಾಮ ಆಗತ್ತೆ ಕುಂಟಿ ಅನ್ನೋದು ಅನ್ವರ್ತನಾಮ ನೆಕ್ಸ್ಟ್ ಅವಳು ಅನ್ನೋ ಎಂಬುದು ಯಾವ ನಾಮ ಪದ ಆಗತ್ತೆ ಸರ್ವನಾಮ ಅನ್ವರ್ತನಾಮ ರೂಢನಾಮ ಅಂಕಿತನಾಮ ಇದು ಸರ್ವನಾಮ ಆಗತ್ತೆ ಯಾವುದಾಗತ್ತೆ ಸರ್ವನಾಮ ಆಗತ್ತೆ ಅಮಿತ್ ಶಾ ಎಂಬುದು ಅಂಕಿತ ನಾಮನ ಅನ್ವರ್ತನಾಮನ ರೂಢನಾಮನ ಗುಣವಿಶೇಷಣನ ಇದು ಅಂಕಿತನಾಮ ಆಗತ್ತೆ ಯಾವುದಾಗತ್ತೆ ಅಂಕಿತ ನಾಮ ಆಗತ್ತೆ ನೆಕ್ಸ್ಟು ಹಳಗನ್ ಹಳೆಗನ್ನಡ ಅನ್ನೋದು ಎ ನಡುಗನ್ನಡದಲ್ಲಿ ಆಗುವುದೇನು ಹಳೆ ಹಳೆಗನ್ನಡದಲ್ಲಿ ನೀವು ಎ ಅನ್ನೋ ಒಂದು ಇದಕ್ಕೆ ನಡುಗನ್ನಡ ನಡುಗನ್ನ ಗನ್ನಡದಲ್ಲಿ ಬಂದಾಗ ಆಗ ಏನು ಏನಂತ ಹೇಳ್ತೀರೋ ಅದಕ್ಕೆ ಏ ಅನ್ನೋದಕ್ಕೆ ಈ ಅನ್ನೋದನ್ನು ನಾವು ಬಳಸಿ ಅದನ್ನು ಉಚ್ಚಾರಣೆ ಮಾಡ್ತೀವಿ ಏ ಇರೋ ಜಾಗದಲ್ಲಿ ಈ ಅಂತ ಉಚ್ಚಾರಣೆ ಮಾಡ್ತೀವಿ ನಡುಗನ್ನಡದಲ್ಲಿ ಹಳೆಗನ್ನಡದಲ್ಲಿ ಅದೇ ಹಳೆಗನ್ನಡಕ್ಕೆ ಬಂದಾಗ ಇಂದಮ್ ಅಂತ ಇದ್ದಾಗ ನಡುಗನ್ನಡದಲ್ಲಿ ಅದನ್ನು ಏನಂತ ಉಚ್ಚಾರಣೆ ಮಾಡ್ತೀವಿ ಇಂದ ಅಂತ ಹಳೆಯ ಗನ್ನಡದಲ್ಲಿ ಇಂದಂ ಅಂದಾಗ ನಡುಗನ್ನಡದಲ್ಲಿ ಬರೀ ಇಂದ ಅಂತ ಉಚ್ಚಾರಣೆಯನ್ನು ಮಾಡ್ತೀವಿ ಇವತ್ತಿಗೆ ಇಷ್ಟು ಪ್ರಶ್ನೆಗಳನ್ನು ಉತ್ತರಗಳು ಮತ್ತು ಪ್ರಶ್ನೆಗೆ ಆರಿಸಿ ಉತ್ತರಗಳನ್ನು ಕೊಟ್ಟಿದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ